ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಉಚಿತವಾಗಿ ಚೆಕ್ ಮಾಡಬೇಕಾ ಹಾಗಾದರೆ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ನಮಗೆ ಅನುಕರಣೆಯಿಂದ ಎಷ್ಟು ನಷ್ಟ ಆಗುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಮ್ಮ ತಾತ ಯಾವಾಗಲೂ ಹೇಳೋರು ಪಕ್ಕದ ಮನೆಯವಳು ಓಲೆ ತಗೊಂಡ್ಲು ಹೇಳಿ ಆಚೆ ಮನೆಯವಳು ಕಿವಿ ಕಿತ್ಕೊಂಡ್ಳು ಅಂತ ಹೇಳಿ ಅಂದರೆ ನಮಗೆ ಬೇಕಾ ಬೇಡ ನಮಗೆ ಬೇಡ ಪಕ್ಕದ ಮನೆಯವರು ತಗೊಂಡಿದ್ದಾರೆ ನಮ್ಮ ಮನೆಯಲ್ಲೂ ಅದು ಬೇಕು ನಮ್ಮ ಮನೆಗೆ ಅದು ಅಗತ್ಯನಾ ಅಂತ ನಾವು ಯೋಚನೆ ಮಾಡಲ್ಲ ಯಾರನ್ನೂ ಅನುಕರಣೆ ಮಾಡಲಿಕ್ಕೆ ಹೋಗಿ ನಾವು ದುಡ್ಡು ಕಳ್ಕೊತೀವಿ ನಮ್ಗೆ ಅಗತ್ಯ ಅನುಕೂಲ ಇದು ಯಾವುದನ್ನು ನಾವು ವಿವೇಚನೆಯಿಂದ ಬಳಸಿ ಅದನ್ನು ಬೇಕೋ ಬೇಡವೋ ಅನ್ನೋ ನಿರ್ಧಾರಕ್ಕೆ ಬರೋದಿಲ್ಲ ಅದೇ ಹೇಳಿದ್ರಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚಕ್ಕಾಗಲ್ಲ ನಾವು ಯಾವಾಗಲೂ ಸಾಲ ಮಾಡ್ಕೊಂಡೇ ಬದುಕೋದು ಇರೋ ದುಡ್ಡನ್ನು ನಾವು ಚೌಕಟ್ಟು ಹಾಕಿ ಉಳಿಸ್ಕೊಳ್ಳೋದಿಲ್ಲ ದುಡ್ಡನ್ನು ಜಾಸ್ತಿ ಖರ್ಚು ಮಾಡಿ ತಿಂಗಳು ಕೊನೆಗೆ ಸಾಲನೇ ಮಾಡೋದು ಈ ರೀತಿಯ ಮನಸ್ಥಿತಿ ಇದ್ದುಬಿಟ್ರೆ ಆರ್ಥಿಕ ಶಿಸ್ತು ಬರೋದಿಲ್ಲ ಹತ್ತಾರು ಕಡೆ ಹೂಡಿಕೆ ಮಾಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ನೆನಪಿಟ್ಕೊಳ್ಳಿ ನಲವತ್ತೈದು ವರ್ಷ ಆದಮೇಲೆ ಕೆಲಸ ಪಡೆದುಕೊಳ್ಳೋದು ಖಾಸಗಿ ವಲಯದಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಮೊದಲಿನ ಥರ ಸರ್ಕಾರಿ ಕೆಲಸ ಎಲ್ರಿಗೂ ಸಿಗೋದಿಲ್ಲ ನಲವತ್ತೈದು ವರ್ಷಕ್ಕೆ ರಿಟೈರ್ಮೆಂಟ್ ಲೈಫ್ ಬಂದುಬಿಡುತ್ತೆ ಎಷ್ಟೋ ಜನರಿಗೆ ನಲವತ್ತೈದು ವರ್ಷ ಆದಮೇಲೆ ಭಾಳಷ್ಟು ಕಡೆ ಕೆಲಸ ಕೊಡೋದಿಲ್ಲ ನಿಮಗೇನಾದರೂ ಕೆಲಸ ಹೋದಂಥ ಸಂದರ್ಭ ಬಂದರೆ ಹೀಗಿರುವಾಗ ನಾವು ಭಾಳ ಆರಂಭದಿಂದಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ವಿವೇಚನೆಯನ್ನು ಬಳಸಬೇಕು ಇದೆಲ್ಲ ಬಿಟ್ಟುಬಿಡಿ ನೀವೇನೋ ಇದೇನು ಫ್ರಿಡ್ಜಲ್ಲಿ ಉಳಿಸ್ಬೋದು ವಾಷಿಂಗ್ ಮಷಿನಲ್ಲಿ ಉಳಿಸ್ಬೋದು ಅಂತೆಲ್ಲ ನೀವು ಹೇಳ್ತಿದ್ದೀರಲ್ಲ ಸಾರ್ ಅಂತೇಳಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಭಾಳ ಮುಖ್ಯವಾದ ವಿಚಾರ ನಿಮಗೆ ಮಕ್ಕಳಿರ್ತಾರೆ ಮಕ್ಕಳನ್ನು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಓದಿಸಿ ಅವರನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅವರ ಭವಿಷ್ಯ ಉಜ್ವಲ್ ಉಜ್ವಲವಾಗಿರಬೇಕು ಅಂತೇಳಿ ನೀವು ಯೋಚನೆಯನ್ನು ಮಾಡ್ತೀರಿ ಈಗ ಉದಾಹರಣೆಗೆ ನನ್ನ ಮಗನೋ ಮಗಳು ನಾನು ಮೆಡಿಕಲ್ ಓದಬೇಕು ಅಂತೇಳಿ ಹೇಳ್ತಾನೆ ಅಂತ ಇಟ್ಕೊಳ್ಳಿ ಯೋಚನೆ ಮಾಡಿ ನೀವು ಎರಡು ಲಕ್ಷ ಆದಾಯ ಗಳಿಸ್ತಿರ್ಬೋದು ಒಂದು ಲಕ್ಷ ಗಳಿಸ್ಬೋದು ಐವತ್ತು ಸಾವಿರ ಗಳಿಸ್ಬೋದು ನಿಮ್ಮ ಮಗ ಮೆಡಿಕಲ್ ಓದಲಿಕ್ಕೆ ಎಲ್ಲ ಕೇಪಬಿಲಿಟಿ ಅವನ ಹತ್ರ ಇದೆ ಅವನಿಗೆ ಸಿ ಇ ಟಿ ರ್ಯಾಂಕಿಂಗ್ ಬಂದಿದೆ ನಾನು ಕನಿಷ್ಠ ಅವನ ಫೀಸನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನನ್ನ ಜವಾಬ್ದಾರಿಯನ್ನು ನಾನು ಪೂರೈಸಿದಂತೆ ಆಗುತ್ತಾ ನೋಡಿ ನಿಮ್ಮ ಮಗನ ಕನಸನ್ನು ಮೆಡಿಕಲ್ ಕನಸನ್ನು ಅಥವಾ ಏರ್ಕ್ರಾಫ್ಟ್ ಪೈಲಟ್ ಆಗಬೇಕು ಅಂದರೆ ವಿಂಗ್ ಕಮ್ಯಾಂಡರ್ ಆಗಬೇಕು ಅಭಿನಂದನ್ ಥರ ಆಗಬೇಕು ನನ್ನ ಮಗ ಅಂತೇಳಿ ಕನಸ್ಕೊಂಡವ್ರು ಭಾಳಷ್ಟು ಜನ ಇರ್ತಾರೆ ಆ ರೀತಿ ಮಕ್ಕಳ ಕನಸುಗಳನ್ನು ಈಡೇರಿಸಬೇಕು ಅಂದರೆ ನೀವು ಉಳಿತಾಯ ಮಾಡಬೇಕು ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು ಅನಗತ್ಯವಾಗಿ ಬೇರೆದೇ ಇರೋ ಕಡೆ ನಮ್ಮ ಅಟೆನ್ಷನ್ ಹೋಗಬಾರ್ದು ಮನೆಗೆ ತಿಂಗಳಿಗೊಂದು ವಸ್ತು ಬದಲಾಯಿಸುವಂಥ ಪರಿಪಾಠವನ್ನು ನಾವು ದೂರ ಇಡಬೇಕು ನೋಡಿ ಮೋಸ್ಟ್ ಅರ್ಜೆಂಟ್ ಮತ್ತು ನೆಸೆಸಿಟಿ ಅಂಥೇಳಿ ನಾವು ವಿಂಗಡಣೆಯನ್ನು ಮಾಡ್ಕೋಬೋದು ಮೋಸ್ಟ್ ಅರ್ಜೆಂಟ್ ಅಂದರೆ ಏನು ಈಗ ನಾನು ಮನೆ ತಗೊಂಡಿದ್ದೀನಪ್ಪ ಮನೆಯಲ್ಲಿ ಎಲ್ ಪಿ ಜಿ ಸಿಲಿಂಡ್ರ್ ಬೇಕು ನೀರು ಬರಬೇಕು ಡ್ರಿಂಕಿಂಗ್ ವಾಟರ್ ಬೇಕು ಕುಡಿಯೋದಕ್ಕೆ ಶುದ್ಧೀಕರಿಸಿದ ನೀರು ಬೇಕು ಇವೆಲ್ಲ ತುರ್ತು ಅಗತ್ಯಗಳು ನಮ್ಮ ಮನೆಗೆ ದೊಡ್ಡ ಟಿ ವಿ ಕ್ಯಾಬಿನೆಟ್ ಬೇಕು ಹೊಸ ಟಿ ವಿ ಕ್ಯಾಬಿನೆಟ್ ಮಾಡಿಸ್ಬೇಕು ಅದು ತುರ್ತು ಅಗತ್ಯ ಅಲ್ಲ ಖಂಡಿತವಾಗಿ ಒಂದು ಡೀಸೆಂಟ್ ಟೇಬಲ್ ಮೇಲೆ ಟಿ ವಿಯನ್ನು ಇಟ್ಟರೆ ಟಿ ವಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಭಾಳಷ್ಟು ಜನ ಏನು ಮಾಡ್ತಾರೆ ಹೋಮ್ ಲೋನ್ ಮಾಡಿಕೊಂಡು ಮನೆ ತಗೊಳ್ತಾರೆ ಎಲ್ಲ ಕಡೆ ಫರ್ನಿಷಿಂಗ್ ಮಾಡಲಿಕ್ಕೆ ಅವ್ರ ಹತ್ರ ಹೆಚ್ಚುವರಿಯಾಗಿ ಹಣ ಇರೋದಿಲ್ಲ ಅಥವಾ ಸಡನ್ನಾಗಿ ಆ ರೀತಿ ನಾವೇನೋ ಮಾಡಬೇಕು ಅನ್ನೋ ಆಸಕ್ತಿ ಅವರಿಗೆ ಬಂದುಬಿಡುತ್ತೆ ಪರ್ಸ್ನಲ್ ಲೋನ್ ಮಾಡ್ಕೊಳ್ತಾರೆ ಪರ್ಸ್ನಲ್ ಲೋನ್ಗೆ ಎಷ್ಟು ಹದಿಮೂರರಿಂದ ಹದಿನಾರು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಬಡ್ಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿಗೆ ಸಾಲನ ತಗೊಂಡು ಪರ್ಸ್ನಲ್ ಲೋನ್ ಮಾಡಿಕೊಂಡು ಮನೆಗೆ ಫರ್ನಿಚರ್ಗಳನ್ನು ಫರ್ನಿಷಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಟಿ ವಿ ಕ್ಯಾಬಿನೆಟ್ ಮಾಡಿಸ್ಲಿಕ್ಕೆ ಹೋಗ್ತಾರೆ ಯೋಚನೆ ಮಾಡಿ ಅದು ತುರ್ತು ಆಗತ್ಯನಾ ಒಂದು ಟಿ ವಿ ಟೇಬಲ್ ಮೇಲೆ ನೀವು ಟಿ ವಿಯನ್ನು ಇಟ್ಟು ಟಿ ವಿ ನೋಡಲಿಕ್ಕೆ ಸಾಧ್ಯ ಇಲ್ವಾ ತಾತ್ಕಾಲಿಕವಾಗಿ ನೀವು ಟಿ ವಿ ಕ್ಯಾಬಿನೆಟ್ ಮಾಡಿಸ್ಬಾರ್ದು ಅಂತ ಹೇಳ್ತಿಲ್ಲ ತುರ್ತು ಅಂತ ಯೋಚನೆ ಮಾಡಿ ನಿಮಗೆ ಮತ್ತಷ್ಟು ದುಡ್ಡು ಬಂದಾಗ ಒಂದು ನಾಲ್ಕು ಲಕ್ಷ ನೀವು ಸೇವಿಂಗ್ಸ್ ಮಾಡ್ಕೊಳ್ಳಿ ಅಥವಾ ಎರಡು ಲಕ್ಷ ಸೇವಿಂಗ್ಸ್ ಮಾಡ್ಕೊಳ್ಳಿ ಸೇವಿಂಗ್ಸ್ ಮಾಡ್ಕೊಂಡ ನಂತರ ನೀವು ಟಿ ವಿ ಕ್ಯಾಬಿನೆಟ್ ಬೇಕೋ ಅಡುಗೆ ಮನೆಗೆ ಕಿಚನ್ಗೆ ಕ್ಯಾಬಿನೆಟ್ಗಳು ಬೇಕೋ ಮಾಡಿಸ್ಕೊಳ್ಳಿ ಅದನ್ನು ಬಿಟ್ಟು ಐವತ್ತರವತ್ತು ಲಕ್ಷ ಸಾಲ ಮಾಡಿ ಅಥವಾ ನಲವತ್ತೈವತ್ತು ಲಕ್ಷ ಸಾಲ ಮಾಡಿ ನೀವು ಮನೆ ತಗೊಂಡು ಅದ್ರ ಮೇಲೆ ಹದಿನೈದು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಬಡ್ಡಿ ಕೊಟ್ಟು ಪರ್ಸ್ನಲ್ ಲೋನ್ ಮಾಡಿಕೊಂಡು ನೀವು ಟಿ ಬಿನ ಟಿ ವಿ ಕ್ಯಾಬಿನೆಟ್ ಮಾಡಿದರೆ ಆ ಸಾಲ ಎಲ್ಲ ಯಾವಾಗ ಮುಗೀತ್ರಿ ಜೀವನ ಇಡೀ ಬರೀ ಸಾಲ ಕಟ್ಟೋದ್ರಲ್ಲೇ ಕಳೆದೋಗುತ್ತೆ ಒಂದು ಹೋಮ್ ಲೋನ್ ಮಾಡಿದರೆ ಇಪ್ಪತ್ತು ವರ್ಷಕ್ಕೆ ನಾವು ಲೋನ್ ತೊಗೊಂಡಿರ್ತೀವಿ ನಾವು ಎಷ್ಟು ಕಟ್ತೀವಿ ಗೊತ್ತಾ ಹತ್ತು ಲಕ್ಷ ರೂಪಾಯಿ ಲೋನ್ ತಗೊಂಡ್ರೆ ಅಥವಾ ಮೂವತ್ತು ಲಕ್ಷ ರೂಪಾಯಿ ಲೋನ್ ತಗೊಂಡ್ರೆ ನಾವು ಹೆಚ್ಚು ಕಡಿಮೆ ನಮ್ಮ ಸಾಲನ ನಾವು ಇಪ್ಪತ್ತು ವರ್ಷ ಹದಿನೆಂಟು ವರ್ಷಕ್ಕೆ ತಗೊಂಡ್ರೆ ನಾವು ಮೂವತ್ತು ಲಕ್ಷ ಲೋನ್ಗೆ ಅರವತ್ತು ಲಕ್ಷ ಕಟ್ತೀವಿ ಬಡ್ಡಿ ಸೇರಿಸಿ ಅಂದರೆ ನೂರು ಪರ್ಸೆಂಟ್ ಹೆಚ್ಚಿಗೆ ಕಟ್ತೀವಿ ಇದ್ರ ವಿವೇಚನೆ ಇಲ್ಲದೆ ನಾವು ಬಂದ ದುಡ್ಡಲ್ಲೆಲ್ಲ ಬೇಡದಿದ್ದ ವಿಚಾರಗಳನ್ನೆಲ್ಲ ಮಾಡ್ಕೊಂಡು ಹೋದರೆ ಹಣಕಾಸು ಉಳಿತಾಯ ಆಗಲ್ಲ ಬಡ್ಡಿನೂ ಜಾಸ್ತಿ ಆಗುತ್ತೆ ನಿಮ್ಮ ಸಾಲ ತೀರ್ಸೋ ಅವಧಿ ಜಾಸ್ತಿ ಆಗುತ್ತೆ ಯೋಚನೆ ಮಾಡಿ ಯಾವಾಗಲೂ ಅಷ್ಟೇ ಹಣ ಬಳಸುವಾಗ ಇದು ಅಗತ್ಯನಾ ಇದು ತುರ್ತಾ ಇದಕ್ಕೆ ಈಗಲೇ ಖರ್ಚು ಮಾಡಬೇಕಾ ಅನ್ನೋ ಒಂದು ಮಾನದಂಡ ಯೂಸ್ ಮಾಡಿ ಹತ್ತಾರು ಬೇಡಿಕೆಗಳು ಮನೆಯಲ್ಲಿ ಬರುತ್ತೆ ವಿವೇಚನೆ ಬಳಸಿ ಇದು ಬೇಕಾ ಇದು ಬೇಡವಾ ಅನ್ನೋದನ್ನು ಸಮಕ್ಷಮದಲ್ಲಿ ಮಾಡಿ ನೀವು ಹೆಂಡ್ತಿನ ಬೈರಿ ಅಥವಾ ಗಂಡನ ಬೈರಿ ಅಂತ ನಾನು ಹೇಳ್ತಿಲ್ಲ ಇಬ್ಬರು ಕೂತ್ಕೊಂಡು ವಿಚಾರಣೆ ಮಾಡಿ ವಿವೇಚನೆ ಬಳಸಿ ನಿರ್ಧಾರಕ್ಕೆ ಬನ್ನಿ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವರ ನೆರವನ್ನು ಪಡ್ಕೊಳ್ಳಿ ಇದಕ್ಕಿಷ್ಟು ಖರ್ಚು ಮಾಡಬೇಕಾ ಅಂಥೇಳಿ ವಿಚಾರ ಮಾಡಿ ಆವಾಗ ಮನೆ ಸುಗಮವಾಗಿ ನಡೆಯುತ್ತೆ ನಿಮ್ಮ ಮನೆಯಲ್ಲಿ ಶ್ರೀಮಂತಿಕೆ ಇಲ್ಲದೇ ಇದ್ರೂ ಕೂಡ ಆರ್ಥಿಕವಾಗಿ ಸಂಕಷ್ಟ ಇರೋದಿಲ್ಲ ಇಷ್ಟನ್ನು ನಾವು ಖಾತ್ರಿ ಮಾಡ್ಬೋದು ತುಂಬ ವಿಚಿತ್ರವಾದ ಆಲೋಚನೆಗಳನ್ನು ನಮಗೆ ಕೊಟ್ಟಿದ್ದಾನೆ ಅಂತ ನಿಮಗನ್ನಿಸ್ಬೋದು ಆದರೆ ಖಂಡಿತವಾಗಿಯೂ ನಾನು ಹೇಳಿದ ಕೆಲವಾರು ಆಲೋಚನೆಗಳನ್ನಾದರೂ ನಾನು ಅಳವಡಿಸ್ಕೊಂಡಿದ್ದೀನಿ ಅದರಿಂದ ನನಗೆ ಒಳಿತಾಗಿದೆ ಅದೇ ಸಣ್ಣ ಪುಟ್ಟ ವಿಚಾರಗಳನ್ನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಇದು ನಿಮಗಿಷ್ಟ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ ಧನ್ಯವಾದ